एवरीवन वेलकम बैक टू माय यूट्यूब चैनल एला सीईटी विद्यार्थिगळिगे स्वागत सीट मैट्रिक्स अनालिसिस मार्तेने कंप्लीट माहितियन्नु तिळिसिकोड्तेने चानल गे होसबरागिरे सब्सक्राइब आगबहुदु वीडियो इष्ट आद्रे लाइक माडबहुदु इल्ली 1G अंत इदे कैटगरी 1 जनरल बरुत्ते 1K अंद्रे कैटगरी 1 कन्नड मीडियम 1 आर कैटगरी 1 रूरल 2A जनरल 2A कन्नड मीडियम 2A रूरल 2B जनरल 2B कन्नड मीडियम 2B रूरल 3A जनरल 3A कन्नड मीडियम 3A रूरल 3B जनरल 3B कन्नड मीडियम 3B रूरल इतना जनरल मेरीट यहाँ विद्यार्थी बरतारे यहाँ विद्यार्थी जनरल मेरीट अंडर बरतार और बरतार नंतर एस सी एस टी ओ बी सी कैटगरी 1 मुस्लिम मैनारीटी आगे उड़ा एला विद्यार्थी कूड़ा जनरल मेरीट अंडर बरतार वटारे एला विद्यार्थी जनरल मेरीट अंडर मुंदे बरतार अब निम्न नेनपी जनरल मेरीट है जनरल मेरीट कन्नड मीडियम जनरल मेरीट रूरल अदे एस सी जनरल एस सी कन्नड मीडियम एस सी रूरल एस टी जनरल एस टी कन्नड मीडियम एस टी रूरल एस एंक कोड बरुत्ते टोटल स्टेट बरुत्ते अंत मेंशन माडिदारे नोडबहुदु इल्ली निमगे कॉलेज वाइज कोट्टिद्दारे फॉर एग्जांपल नानु निमगे ಒಂದು ಅದರ ಒಂದು ಕಾಲೇಜ್ನ ಎಕ್ಸಾಂಪಲ್ ತಗೊಂಡು ನಿಮಗೆ ಮಾಹಿತಿ ಕೊಡ್ತೀನಿ. ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಿಮಗೆ ತಗೋಬೋದು, ಸಾರಿ ಬೇಡ ಸ್ಟಾರ್ಟಿಂಗೇ ತಗೋಬಿಡ್ತೀನಿ. ವಿಶ್ವೇಶ್ವರ ಟೆಕ್ನಾಲಜಿ ಬೆಂಗಳೂರು ತಗೊಳ್ತೀನಿ. ಇಲ್ಲಿ ನೋಡೋದಾದರೆ ಕೆಟಗರಿ 1G ಮೂರು ಸೀಟ್ಗಳಿರ್ತವೆ. ಕೆಟಗರಿ 1 ಕನ್ನಡ ಮೀಡಿಯಂ 0, 1R ಒಂದು ಸೀಟ್ ಇರ್ತದೆ ಇ ಸಿ ಬ್ರಾಂಚ್ಗೆ. ಅದೇ ರೀತಿ ನಿಮಗೆ ಸಿ ಎಸ್ ನೋಡೋದಾದರೆ ಸಿ ಎಸ್ 1G ಎರಡು ಸೀಟ್ ಇರ್ತದೆ. ಅದೇ ರೀತಿ ಲೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಬಂದುಬಿಟ್ಟು ನೋಡೋದಾದರೆ ಎಸ್ ಸಿ ಜನರಲ್ ಬಂದುಬಿಟ್ಟು 7 ಸೀಟ್ ಬರ್ತದೆ, ಅದು ರಿಸರ್ವೇಷನ್ ಇರೋ ಕಾರಣ. ಅದೇ ರೀತಿ ಎಸ್ ಸಿ ಜನರಲ್ಲು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 13 ಸೀಟ್ಗಳು ಕೂಡ ಬರ್ತವೆ, ನೋಡ್ಬೋದು 13 ಸೀಟ್ಗಳು. ಈ ರೀತಿ ನಿಮಗೆ ರಿಸರ್ವೇಷನ್ ಮೇಲೆ ಹೋಗುತ್ತೆ. ಅದೇ ರೀತಿ ಎಷ್ಟು ವಿದ್ಯಾರ್ಥಿಗಳಿಗೆ 2-3 ಸೀಟ್ಗಳು ಕೂಡ ಆ್ಯಡ್ ಆಗುತ್ತೆ. ಇಲ್ಲಿ ಟೋಟಲ್ ಕೊಟ್ಟಿದ್ದಾರೆ ನೋಡೋದಾದರೆ ಯಾವ್ಯಾವ 160, 64, 144, 78, 103, 150, 154, ಇದು ಎಷ್ಟು ಬ್ರಾಂಚ್ಗೆ ಎಷ್ಟು ಸೀಟ್ ಇದ್ದಾವೆ ಅಂತ ಟೋಟಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಎಸ್ ಎನ್ ಕೆ ಕೋಟದಲ್ಲಿ ಎಷ್ಟು ಸೀಟ್ಗಳು ಬಂದಿದ್ದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೀವು ಜಸ್ಟ್ ಅನಾಲಿಸಿಸ್ ಮಾಡ್ಬೋದು ಯಾವ ಕೆಟಗರಿ ಎಷ್ಟು ಸೀಟ್ ಬರುತ್ತೆ ಅಂತ. ಇದು ಈಗ ಇರುತ್ತೆ, ಚೇಂಜಸ್ ಆಗೋದಿಲ್ಲ. ಬಹುಶಃ ಆ ಕ್ಯಾಟಗರಿಗೆ ಇಷ್ಟು ಸೀಟ್ ಅಂತ ಸೀಮಿತ ಆಗಿರುತ್ತೆ. ಆ ಸೀಟು ಫುಲ್ ಆಗಿಲ್ಲ ಅಂದರೆ ರಿಸರ್ವೇಷನ್ ಮೇಲೆ ಬೇರೆ ಕ್ಯಾಟಗರಿಗೆ ಬರುತ್ತೆ. ನಂತರ ಫೈನಲಿ ಬೇರೆ ಯಾವುದೇ ಕ್ಯಾಟಗರಿ ಕೂಡ ಸೀಟ್ನ ತಗೊಳ್ಳಿಲ್ಲ ಅಂದರೆ ಫೈನಲಿ ಜನರಲ್ ಮೆರಿಟ್ಗೆ ಬರುತ್ತೆ. ಜನರಲ್ ಮೆರಿಟಲ್ಲಿ ಅವರು ಸೀಟ್ ತಗೋಬೋದು. ಈ ರೀತಿ ಅನಾಲಿಸಿಸ್ ಇರುತ್ತೆ. ಜಸ್ಟ್ ನೀವು ನಿಮ್ಮ ಎಲ್ಲ ಕಾಲೇಜಸ್ ಲಿಸ್ಟ್ ನೋಡ್ಕೋಬೋದು ಇಲ್ಲಿ ಯಾವೆಲ್ಲ ಕ್ಯಾಟಗರಿ ಎಷ್ಟು ಸೀಟ್ ಬರುತ್ತೆ, ಎಸ್ ಎನ್ ಕೆ ಕೂಡ ಎಷ್ಟು ಬರುತ್ತೆ ಅಂತ. ಇಲ್ಲಿ ಎಸ್ ಎನ್ ಕೆ ಕೋಟ ಹೇಗೆ ಬರುತ್ತೆ ಅಂದರೆ ನಿಮ್ಮದು ಇನ್ಕಮ್ ಕಡಿಮೆ ಇರಬೇಕು, ಪ್ಲಸ್ ನಿಮ್ಮ ರ್ಯಾಂಕಿಂಗ್ ಮೇಲೆ ಎಸ್ ಎನ್ ಕೆ ಕೂಡ ಬರುತ್ತೆ. ಅದು ಡಿಪೆಂಡ್ ಆನ್ ಬ್ರಾಂಚಸ್, ಮೇಯ್ನಾಗಿ ಬ್ರಾಂಚಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಸಿ ಎಸ್ ಐ ಎಸ್ ಬೇಕಂದರೆ ನಿಮಗೆ ರ್ಯಾಂಕಿಂಗ್ ಫುಲ್ಲು ಚೆನ್ನಾಗಿರಬೇಕಾಗುತ್ತೆ. ಮೆಕ್ಯಾನಿಕಲ್ ಸಿವಿಲ್ ಬೇಕಂದರೆ ಮೀಡಿಯಮ್ ಮಾಡರೇಟ್ ಆಗಿದ್ದರೆ ನಿಮ್ಮದು ಎಸ್ ಎನ್ ಕೆ ಕೂಡ ಬರುತ್ತೆ. ಎಸ್ ಎನ್ ಕೆ ಕೂಡ ಬಂದರೆ ಫೀಸ್ ಕಡಿಮೆ ಇರುತ್ತೆ, ಅದರ ಜೊತೆ ಟ್ಯೂಷನ್ ಫೀಸ್ ಇರುವುದಿಲ್ಲ, ಕೇವಲ 3,000-4,000 ಫೀಸ್ ಇರುತ್ತೆ ಅಷ್ಟೇ. ಅದನ್ನು ಎಸ್ ಎನ್ ಕೆ ಕೂಡ ಅಂತಾರೆ, ಸೂಪರ್ ಮೆಮರಿ ಕೂಡ ಅಂತ. ಇದು ಸೂಪರ್ ಆಗಿರುತ್ತೆ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಆಟೋನಮಸ್ ಕಾಲೇಜ್ಗಳಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ ಲಿಸ್ಟ್ಗಳಿದ್ದಾರೆ, ವಿವಿಧ ಕೋರ್ಸ್ಗಳು ಕೂಡ ವಿವಿಧ ಕೋರ್ಸ್ಗಳ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವರಿ ಒನ್.